ನಮ್ಮಷ್ಟೇ ವೀಕ್ಷಕರೇ, ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರವನ್ನು ನಿಭಾಯಿಸುತ್ತಿರುವಂತಹ ಇಶಿತಾ ಗೌಡ. ಹೌದು ವೀಕ್ಷಕರೇ, ನಿಶಿತಾ ಗೌಡ ಅವರ ಜೀವನದಲ್ಲಿ ಏನೇನಾಗ್ತಿದೆ, ಅವರ ಗಂಡನ ಹೆಸರೇನು, ಅವರಿಗೆ ಮಕ್ಕಳಿದ್ದಾರಾ, ಅದೆಲ್ಲ ನೀವು ತಿಳಿಬೇಕು ಅಂದ್ರೆ ಇವರನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲರೂ ಸಹ ನಿಶಿತಾ ಗೌಡರನ್ನು ನೋಡಿದ ತಕ್ಷಣ ಒಂದೇ ಒಂದು ಪ್ರಶ್ನೆ ಎಲ್ಲರಿಗೂ ಸಹ ಉದ್ಭವಿಸುತ್ತದೆ, ಅದೇನಂದ್ರೆ ಕಾದಂಬರಿ ಧಾರಾವಾಹಿ ಮಾಡ್ಬೇಕಾದ್ರೂ ನಿಶಿತಾ ಗೌಡ ಅವರು ಹೀಗೆ ಇದ್ರು, ಈಗ ನಮ್ಮನೆ ಯುವರಾಣಿ ಧಾರಾವಾಹಿ ಮಾಡ್ಬೇಕಾದ್ರೂ ಹೀಗೆ ಇದ್ರಲ್ಲಪ್ಪ, ಇವ್ರಿಗೇನು ವಯಸ್ಸೇ ಆಗೋದಿಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಸಹ ಕಾಡ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ತನ್ನ ತಾನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇಶಿತಾ ಗೌಡ ಅವರು. ಹೌದು ವೀಕ್ಷಕರೇ, ಇಶಿತಾ ಗೌಡ ಅವರಿಗೆ ಎರಡು ಮಕ್ಕಳಿದೆ, ಹಂಗಂತ ಅನ್ಸೋದೇ ಇಲ್ಲ ಅಲ್ವಾ. ಒಂದು ಗಂಡು, ಇನ್ನೊಂದು ಹೆಣ್ಣು. ಅವರ ಗಂಡನ ಹೆಸರು ಪ್ರಸನ್ನ. ಈಗ ನಮ್ಮ ಕಲರ್ಸ್ ಕನ್ನಡದಲ್ಲಿ ಸೂಪರ್ ಜೋಡಿ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಈಗ ಮತ್ತೊಮ್ಮೆ ಇಶಿತಾ ಮತ್ತೆ ಪ್ರಸನ್ನ ಅವರು ಭಾಗವಹಿಸಿದ್ದಾರೆ ಅನ್ನೋ ಅಪೋಹಗಳು ಎಲ್ಲ ಕಡೆ ಹಬ್ಬಿತ್ತಿದೆ. ಹೌದು ವೀಕ್ಷಕರೇ, ಇಶಿತಾ ಗೌಡ ಅವರು ವಿಲನ್ ಪಾತ್ರದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಂತಹ ನಟಿ ಅಂತಲೇ ಹೇಳ್ಬೋದು. ಅವರು ಹಲವಾರು ಫಿಲಮ್ಗಳಲ್ಲೂ ಸಹ ನಟನೆ ಮಾಡಿದ್ದಾರೆ. ಇದರ ಜೊತೆಗೆ ಧಾರಾವಾಹಿಗಳಲ್ಲಿ ಹಲವು ಫೇಮಸ್ ಧಾರಾವಾಹಿಗಳಲ್ಲಿ ಅವರು ನಟನೆ ಮಾಡಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸೂಪರ್ ಜೋಡಿಯಲ್ಲಿ ಅವರು ಕಾಣಿಸಿಕೊಳ್ಳುತ್ತಿರೋದು ಎಲ್ಲರಿಗೂ ಸಹ ಖುಷಿ ತಂದಂತಹ ವಿಷಯ.